ಮೊದಲನೇದಾಗಿ ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಜೋರಾಗಿ ಒಂದು ಸಾರಿ ಕೃತಜ್ಞತೆಯಿಂದ ಜೋರಾಗಿ ಮತ್ತು ಅಮ್ಮ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ಪಾದಕ್ಕೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಇರುವ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕರಿಸ್ತಾ ಎದುರಿಗೆ ಇರೋ ನನ್ನ ಸ್ನೇಹಿತರು ಅಕ್ಕ ತಮ್ಮಂದ್ರಿಗೂ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ನಮಸ್ಕರಿಸ್ತಾ ಕಾವೇರಿ ಪಿರಿಮಿಡ್ ಧ್ಯಾನ ಕೇಂದ್ರ ಬರುವ ಕಾರಣ ಆಗಿರುವಂಥ ಎಲ್ಲ ಟೀಮ್ಗೂ ಅಭಿನಂದಿಸ್ತಾ ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತಾ ಯಾಕಂದರೆ ಇನ್ನೊಂದು ಪಿರಿಮಿಡ್ ಭೂಮಾತೆಗೆ ಕಾಣಿಕೆ ಕೊಟ್ಟಿರುವಂಥ ಮಾಸ್ಟರ್ಸ್ ಅವರು ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತಾ ಮತ್ತು ಫೈವ್ ಮಿನಿಟ್ಸ್ ಅಂತ ಹೇಳಿದ್ದಾರೆ ನಾನು ಗೀತಾ ಅಂತೇಳಿ ಬಲ್ಲಾರಿದಿಂದ ಬಂದಿದ್ದೀನಿ ನಿಜವಾಗ್ಲೂ ನಾವು ಈ ಸೊಸೈಟಿನಲ್ಲಿ ಬಂದಿವೆ ಅಂದರೆ ನಮ್ಮಷ್ಟು ಅದೃಷ್ಟಶೀಲವಾಗಿ ಯಾರ್ಯಾರು ಭೂಮಿ ಮೇಲೆ ಇಲ್ಲ ಅಂದರೆ ಇಲ್ಲ ಯಾಕೆಂದರೆ ಆ ಅದೃಷ್ಟ ಒಂದು ಪಿರಿಮಿಡ್ ಮಾಸ್ಟ್ರಿಗೊಂದೇ ಕೊಟ್ಟಿದ್ದಾರೆ ಯಾಕೆಂದರೆ ಆನಂದ ಎಲ್ಲಿದೆ ಪಿರಿಮಿಡ್ ಮಾಸ್ಟರ್ ಸೊಸೈಟಿನಲ್ಲಿದೆ ವ ಆರೋಗ್ಯ ಎಲ್ಲಿದೆ ಪಿರಿಮಿಡ್ ಸೊಸೈಟಿನಲ್ಲಿದೆ ವೈಭೋಗ ಎಲ್ಲಿದೆ ಪಿರಿಮಿಡ್ ಸೊಸೈಟಿನಲ್ಲಿದೆ ಆತ್ಮಜ್ಞಾನ ಎಲ್ಲಿದೆ ಪಿರಿಮಿಡ್ ಸೊಸೈಟಿನಲ್ಲಿದೆ ಮತ್ತು ಇಷ್ಟೊಂದು ಕೊಟ್ಟಿದ್ದ ಪತ್ರಿ ಸಾರಿಗೆ ನಾವೇನನ್ನ ಕೊಟ್ಟಿದೀವಾ ನಮ್ಮ ನಾವು ಒಂದು ಕ್ವಶನ್ ಹಾಕೊಂಬಣ ಇಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲರಿ ಆತ್ಮಜ್ಞಾನ ಅಂತ ಹೇಳ್ತಿದ್ದಾರೆ ಪತ್ರಿ ಸಾರ್ ಆ ಆತ್ಮಜ್ಞಾನ ಯಾವ ಥರ ಇರುತ್ತೋ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ ಸಾಯ್ಬೇಕು ಅನ್ನೋ ನನಗೆ ಒಂದು ಸೇವೆ ಭವನದಲ್ಲಿ ಎಷ್ಟು ವೈಭೋಗ ಸಿಗುತ್ತೋ ಎಷ್ಟು ಆನಂದ ಸಿಗುತ್ತೋ ಸಂಸಾರನಲ್ಲಿ ನಿರ್ವಾಣ ಅಂತೇಳಿ ಹೇಳಿಕೊಟ್ಟು ಸಂಸಾರನಲ್ಲಿ ಆ ಬಂಧನದ ಜೊತೆ ಎಷ್ಟು ಆನಂದ ಇರುತ್ತೋ ನಾನು ಸವಿ ನೋಡಿದ್ದವಳು ನಾನು ಇಷ್ಟು ಆನಂದನ ಇಷ್ಟು ವೈಭೋಗನ ಕೊಟ್ಟಿದ್ದ ನಮ್ಮ ತಂದೆಗೆ ನಾವು ಏನು ಮಾಡಿದ್ರೇನು ಕಡಿಮೆ ಏನು ಮಾಡ್ತಾ ಇಲ್ಲ ಮಾಡಬೇಕು ನಾವು ಅವರೊಂದು ಕನಸು ಪಿರಿಮಿಡ್ ಜಗತ್ ಸಸ್ಯಹಾರ ಜಗತ್ ಧ್ಯಾನ ಜಗತ್ ಅವ್ರ ಕನಸಿನಲ್ಲಿ ನಾವು ಮಕ್ಕಳಾಗಿ ನಾವು ಮಾಡೋ ಕರ್ತವ್ಯನ ನಾವು ಮಾಡ್ತಾ ಹೋಗಬೇಕು ಅದರಲ್ಲೇ ಇನ್ನೊಂದು ಸೇವೆ ಆ ಸೇವೆಯಲ್ಲಿ ಆ ಮಾಧುರಿಗೆ ಎಷ್ಟು ಆನಂದ ಹೇಳ್ತೀವಿ ನೋಡ್ರಿ ತೃಪ್ತಿ ಎಲ್ಲಿ ಹೊಂದುತ್ತೆ ಅಂದರೆ ಅದು ಕೇವಲ ಒಂದು ಸೇವೆಯಲ್ಲೇ ನಾನು ನೋಡಿದ್ದೀನಿ ರೀ ನನ್ನ ಫ್ಯಾಮ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ಆ ಸೇವೆಯಲ್ಲಿ ಯಾವ ಥರ ನಾವು ವೈಭೋಗದಿಂದ ಆನಂದವಾಗಿ ಆರೋಗ್ಯವಾಗಿದ್ದೀವಿ ಅಂದರೆ ನಾನು ಸುಮಾರು ಹದಿನೈದು ವರ್ಷದಿಂದ ಎಷ್ಟು ಅದ್ಭುತವಾದ ಆರೋಗ್ಯದಿಂದ ಇದ್ದೀನಂದರೆ ಅದೆಲ್ಲ ಪತ್ರಿ ಸಾರ್ ಕೊಟ್ಟಿದ್ದ ಭಿಕ್ಷೆ ನನಗೆ ಮತ್ತು ಈ ದಿನ ನಾವು ಇಂಥ ಒಂದು ಪಿರಿಮಿಡನ್ನ ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲೆಲ್ಲೋ ಪಿರಿಮಿಡ್ಗಳು ಬರಲೇಬೇಕು ಪಿರಿಮಿಡ್ ಜಗತ್ತು ನಡೀಲೇಬೇಕು ಪ್ರತಿಯೊಬ್ಬರು ಸಸ್ಯಹಾರಿ ಆಗಲೇಬೇಕು ಮತ್ತು ಸಾರು ಅಮ್ಮ ಒಳಗಡೆ ಇದ್ದಾರೆ ನಮ್ಮ ಒಳಗಡೆ ಎಲ್ಲರೂ ಇದ್ದಾರೆ ನಿಜವಾಗ್ಲೂ ಅಮ್ಮನ್ನ ನೋಡ್ತಿದ್ದೆ ಎಷ್ಟು ಖುಷಿ ಆಗ್ತಾ ಇದೆ ಈ ಥರ ಅಮ್ಮ ಬಂದು ಕುಂತ್ರೆ ಸಾಕ್ಷಾತ್ ನಾನು ಹೊಗಳ್ತಾ ಇಲ್ಲ ಇಲ್ಲಿ ಅಮ್ಮ ಅನ್ಕೋಬೋದು ನಿಜವಾಗ್ಲೂ ನಮಗೆಲ್ಲರೂ ಜಗನ್ಮಾತೆ ಅಮ್ಮನೇ ನಾನಿದು ಮದುವಿನಿಂದಲೇ ಹೇಳ್ತಿದ್ದೆ ಒಬ್ಬ ಮಾಸ್ಟ್ರು ನನಗೆ ಜಗನ್ಮಾತೆ ನಾ ಅಮ್ಮ ಅಂತ ಹೇಳಿದಕೋಸ್ಕರ ನಾನು ಆ ಮಾತು ಬಿಟ್ಬಿಟ್ಟಿದೆ ಆದರೆ ನಮ್ಮ ದೃಷ್ಟಿನಲ್ಲಿ ನನ್ನ ದೃಷ್ಟಿನಲ್ಲಿ ಯಾಕಂದರೆ ಈ ದೇಹನ ಕೊಟ್ಟಿದ್ದು ತಂದೆ ತಾಯಿ ಆಗಿರ್ಬೋದು ಜನ್ಮನ ಆದರೆ ಪುನರ್ಜನ್ಮ ಕೊಟ್ಟು ಒಂದು ಹೆಣ್ಣಿನಲ್ಲಿ ಶಕ್ತಿ ಯಾವ ಥರ ಇರುತ್ತೆ ಆ ಹೆಣ್ಣು ಸಂಸಾರನಲ್ಲಿ ವೈಭೋಗವಾಗಿ ಯಾವ ಥರ ಜೀವಿಸ್ತಾಳೆ ಆ ಮಕ್ಕಳ ಜೊತೆ ಯಾವ ಥರ ಆನಂದ ಪಡಿತಾಳೆ ಅನ್ನೋ ಹೇಳಿಕೊಟ್ಟಿದ್ದೆ ಈ ತಂದೆ ತಾಯಿಗಳು ಅದಕ್ಕೆ ಅವರೇ ನನಗೆ ಪಾರ್ವತಿ ಪರಮೇಶ್ವರು ಹಾಗಾಗಿ ಮತ್ತು ನೆಕ್ಸ್ಟ್ ನಮಗೆ ನಮ್ಮ ಒಂದು ಹಬ್ಬಗಳು ಯಾವು ಆತ್ಮ ಹಬ್ಬಗಳು ಬುದ್ಧ ಹುಣ್ಣಿಮೆ ಕರ್ತ ಕೈಲಾಸಪುರಿ ಅಲ್ವಾ ಮತ್ತು ಪೆರಿಮಿಡಿ ವ್ಯಾಲಿ ನೀವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲರಿ ಭೂಲೋಕಗೆ ಇಳಿದು ಬಂದಿದ್ದ ಸ್ವರ್ಗ ಅದು ಆ ಸ್ವರ್ಗಕ್ಕೆ ನಾವೆಲ್ಲ ತುಂಬ ಅದ್ಭುತವಾಗಿ ಆನಂದ ಪಡಿಬೇಕಂದರೆ ನಾವು ತಾನೇ ಮಾಡ್ಕೋಬೇಕು ಮತ್ತು ನೆಕ್ಸ್ಟು ಬರ್ತಾ ಇರೋದೇ ಬುದ್ಧ ಹುಣಿವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಲ್ಲೆಲ್ಲೋ ಈ ಬಿಸಿಲು ಕಾಲೇನೇ ಹೋಗ್ತೀವಿ ನಾವು ಆದರೆ ಪಿರಿಮಿಡ್ ವ್ಯಾಲಿನಲ್ಲಿ ಕಾಲಿಟ್ಟರೆ ಆ ಗೇಟ್ನಲ್ಲಿ ಒಳಗಡೆ ಕಾಲಿಟ್ಟರೆ ಸಾಕು ಒಂದು ಆನಂದ ಸಿಗುತ್ತೆ ಮತ್ತು ಅದಕ್ಕೆ ಆ ಹಬ್ಬಕ್ಕೆ ನಾವೇ ಎಲ್ಲರೂ ತಯಾರು ಮಾಡ್ಕೋಬೇಕಲ್ವಾ ನಮ್ಮ ಸಹಕಾರದಿಂದನೇ ಅಲ್ಲಿ ಅದ್ಭುತವಾಗಿ ನಡಿಬೇಕು ಬುದ್ಧ ಹುಂಡಿವೆ ಅಂದರೆ ಎಲ್ಲಿ ಪಿರಿಮಿಡ್ ವ್ಯಾಲಿ ಪಿರಿಮಿಡ್ ವ್ಯಾಲಿನಲ್ಲಿ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಸ್ವರ್ಣವಾಲ ಅಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಜೈ ಹೋ ಪತ್ರಿಜಿ ಅಲ್ಲ ಪತ್ರಿಜಿ ಜೊತೆ ಜೈ ಹೋ ಸ್ವರ್ಣವಾಲ ಅಮ್ಮ ಅಂತ ಹೇಳಬೇಕು ಇವಾಗ ಹಾಗಾಗಿ ನಾವೆಲ್ಲ ಬುದ್ಧಿ ಹುಣ್ಣವಿಗೆ ರೆಡಿ ಆಗೋಣ ಮತ್ತು ನೀವೆಲ್ಲರೂ ಆಗಿ ಧ್ಯಾನಿಯಾಗಿ ಒಬ್ಬರಿಗೂ ಧ್ಯಾನ ಹೇಳ್ಕೊಡಿ ಸಸ್ಯಾರಾಗಿ ಇನ್ನೊಂದು ಪಿರಿಮಿಡನ್ನ ತುಂಬ ಉಪಯೋಗಿಸ್ಕೋಬೇಕು ಇವರೆಲ್ಲ ಇಷ್ಟು ಇಷ್ಟವಾಗಿ ಕಷ್ಟ ಅನ್ನೋಲ್ಲ ನಾನು ಯಾಕಂದರೆ ಇಷ್ಟವಾಗಿ ಮಾಡಿದ್ದ ಪಿರಿಮಿಡನ್ನ ಉಪಯೋಗಿಸ್ಕೋಬೇಕು ಆ ಪಿರಿಮಿಡ್ ಶಕ್ತಿ ಯಾವ ಥರ ಇರುತ್ತೆಂದರೆ ಅದನ್ನು ಅನುಭವಪಟ್ಟಿದ್ದವ್ರಿಗೆ ಅನಿಸುತ್ತೆ ರೀ ನಾನು ಮೂರೇ ಪಾಪ ಪಾಪಹ್ಯಾಲಿನಲ್ಲಿ ಧ್ಯಾನ ಮಾಡಿ ಮೂರು ಮೂರು ಗಂಟೆ ಡಾಕ್ಟರ್ಸೇ ನೀನು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಿನ್ನಬೇಕು ಇನ್ನು ನೀನು ಕಡಿಮೆ ಆಗಲ್ಲ ಅನ್ನೋ ಡಾಕ್ಟರೇ ಒಂಡರ ಆಗತ್ತರ ಮೂರು ತಿಂಗಳಿನಲ್ಲೇ ನಾನು ಸಂಪೂರ್ಣ ಆರೋಗ್ಯವನ್ನು ಹೊಂದಿದ್ದೀನಿ ಅದಕ್ಕೆ ಪಿರಿಮಿಡ್ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತು ಇಷ್ಟು ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಅವನವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಈ ಕಾವೇರಿ ಪಿರಿಮಿಡ್ ಟ್ರಸ್ಟ್ ಅವ್ರಿಗೆ ಟೀಮ್ ಅವ್ರಿಗೆ ಎಲ್ಲರಿಗೂ ಇನ್ನೊಂದು ಸಾರಿ ಅಭಿನಂದಿಸ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮಾಸ್ಟರ್ಸ್ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು